ಏನು ಪಲ್ಲಕ್ಕಿ, ಪ್ಲಾನ್ ಎಲ್ಲ ಆಯ್ತೇನು ನಿಂದು? ಪಿನ್ ಉದ್ಧಾರ ಮಾಡ್ತೀಯಾ? ಹುಡುಕೋಣ. ಪ್ಲಾನ್ ಇಸ್ ಇನ್ ಪ್ರೋಗ್ರೆಸ್. ಈ ಪ್ಲಾನ್ ಏನಾದರೂ ಸಕ್ಸಸ್ ಆದರೆ ನನ್ನ ಟೀಮ್ಗೆ, ಐ ಮೀನ್ ನಮ್ಮ ಟೀಮ್ಗೆ, ನಾನು ನಂಬಿಷ್ಟ ಆಗ್ತೀನಿ. ಜನ ನನ್ನನ್ನು ಟ್ರಸ್ಟ್ ಮಾಡ್ತಾರೆ. ನನ್ನ ಸಪೋರ್ಟ್ ಮಾಡೋಕ್ಕೆ ಮಾಂಡವಾಳಿಗಳು, ಗರ್ಗಸ, ಬೇತಾಳ, ನೀನು ಎಲ್ಲರೂ ಇರ್ತಾರೆ. ಇಬ್ಬರು ಮಾಂಡವಾಳಿಗಳು ನಿನಗೆ ಸಪೋರ್ಟ್ ಮಾಡ್ತಾರೇನು? ಹೋಗಣ. ಇಬ್ಬರಲ್ಲಿ ಒಬ್ಬ ನನ್ನ ಗ್ಯಾಂಗವನೇ. ಇನ್ನೊಬ್ಬನಿಗೆ ಒಂದು ಪ್ಲೇಟ್ ಪಾನಿಪುರಿ, ಒಂದು ಪ್ಲೇಟ್ ಚಿಕನ್ ಬಿರಿಯಾನಿ ಕೊಡಿಸಿದ್ರೆ ಸಾಕು. ಅಗೋ ಅಲ್ಲೇ ಬಂದ. ಈ ಮಾಂಡವಾಳಿ ಹೆಸರೇನು ಗೊತ್ತೇನೆ? ರಸ. ಹೇ ಗೊತ್ತು ಕಣೋ. ಹೇ ರಸ, ನೀನೇನೋ ಇಲ್ಲಿ? ನಮ್ ಪಲ್ಲಕ್ಕಿ ಅವ್ರನ್ನ ನೋಡೋಕಂತ ಬಂದೆ. ಈಗ ಪ್ಲಾನ್ ಮಾಡ್ತಾ ಅವರೆಲ್ಲ, ಆ ಪ್ಲಾನ್ ಮಾಡಕ್ಕೆ ಬೇರೆ ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ತಂದಿದ್ದು ನಾನೇ. ಪಲ್ಲಕ್ಕಿ, ಏನು ನೀನು ನಿನ್ ಫ್ರೆಂಡ್ಸ್ ವಿರುದ್ಧ ನೀನೇ ಹಿಂಗೆ ಸ್ಟ್ರಾಟಜಿಗಳನ್ನ ಮಾಡ್ತೀಯ? ನಿನ್ನಲ್ಲಿ ಹೆಂಗೋ ನಂಬೋದು? ಇವೆಲ್ಲ ಬೇಕೇನು? ಕೂತು ಮಾತಾಡಿದ್ರೆ ಇವೆಲ್ಲ ಸಾಲ್ವ್ ಆಗದೇ ಇರೋ ಪ್ರಾಬ್ಲಮ್ಸ್ ಏನು? ಕೂತು ಮಾತಾಡಿದ್ರೆ ಸಾಲ್ವ್ ಆಗುತ್ತೆ, ಆದ್ರೆ ಸಮಸ್ಯೆನ ದೊಡ್ಡದು ಮಾಡಿ, ಇನ್ನೂ ದೊಡ್ಡದು ಮಾಡಿ, ದೊಡ್ಡದು ಮಾಡಿ, ತುಂಬಾ ದೊಡ್ಡದು ಮಾಡಿ, ದೊಡ್ಡ ದೊಡ್ಡದು ಮಾಡಿ, ತುಂಬಾನೇ ದೊಡ್ಡದು ಮಾಡಿ, ದೊಡ್ಡದು ಮಾಡಿ ಮಾಡಿ ಮಾಡಿ. ಜಾಸ್ತಿ ಎಕ್ಸೈಟ್ ಆಗ್ಬಿಡಕೋಣ ರಸ. ನಾನು ಹೇಳ್ತೀನಿ ಕೇಳು. ನೋಡೈತಾ, ಕೂತು ಮಾತಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಕಣೆ. ಆದರೆ ನಾನು ನಂಬಿಷ್ಟ ಆಗೋಕ್ಕಾಗಲ್ಲ. ಜನ ನನ್ನನ್ನು ಟ್ರಸ್ಟ್ ಮಾಡಲ್ಲ. ನಾನು ನಂಬಿಷ್ಟ ಆಗೋದಕ್ಕೋಸ್ಕರ ಕಣೆ ಇಷ್ಟೆಲ್ಲ ಮಾಡ್ತಿರೋದು. ಓ ಮೈ ಗಾಡ್, ಡೋಂಟ್ ಟೆಲ್ ಮೀ. ಅಂದ್ರೆ ನೀನು ನಮ್ಮ ಟೀಮ್ನ ಮಹಾನ್ ನಾಯಕನ ಜೊತೆ ಕೂತು ಸಿಟ್ಟಿಂಗ್ ಮಾಡ್ತಾ ಇದ್ದಿದ್ದು, ಅವರಿಗೆ ಕೊಡಿಸ್ತಾ ಇದ್ದಿದ್ದು ಎಲ್ಲ ನಿನ್ನ ಸ್ಟ್ರಾಟಜಿ? ನೀನು ಬೀನ್ ನಂಬಿಷ್ಟ ಆಗೋದಕ್ಕೆ ಮಾಡ್ತಿದ್ದ ಸ್ಟ್ರಾಟಜಿನ ಅದು? ಹಾಗೆ ಅನ್ಕೊಳ. ನನ್ನನ್ನು ಇಷ್ಟು ವರ್ಷ ರೇಗಿಸ್ದವ್ರಿಗೆ, ಅವಮಾನ ಮಾಡಿದವ್ರಿಗೆ ನಾನು ಈ ಥರ ಉತ್ತರ ಕೊಡ್ತಾ ಇದ್ದೀನಿ. ಅವರಲ್ಲಿ ಯಾರಿಗಾದರೂ ತಾಕತ್ತಿದ್ರೆ ನಾನು ಕೊಡ್ತಿರೋ ಈ ಎಡ್ನ ತಡ್ಕೊಳ್ಳಿ ನೋಡೋಣ. ನಮ್ಮ ಪಲ್ಲಕ್ಕಿಯವ್ರು ಕೊಟ್ಟಿರೋ ಈ ಸ್ಟ್ರೋಕ್ಗೆ ಎಲ್ಲರೂ ಚಿತಾಲ್ ಪತಾಲ್ ಆಗ್ಬಿಟ್ಟಿದ್ದಾರೆ. ಈ ಪ್ಲಾನ್ ಪ್ರಕಾರ ನಮ್ಮ ಟೀಮಿಂದ ನಾವು ಮಾಡ್ತಿರೋ ಶಾರ್ಟ್ ಮೂವಿದು ಡೈರೆಕ್ಷನ್ನ ನಮ್ಮವರೇ ಮಾಡಬೇಕಿತ್ತು. ಆದರೆ ಕ್ವಾಲಿಟಿ ಅನ್ನೋ ಹೆಸರನ್ನು ಹೇಳಿ. ಅಂದರೆ ಏನು ನೀನು ಹೇಳ್ತಿರೋದು? ಹೌದು ಕಣೆ, ನಮ್ಮ ಟೀಮ್ಗೆ ಅಂತ ಶಾರ್ಟ್ ಮೂವಿ ಮಾಡೋಕ್ಕೆ ಒಬ್ರು ಸ್ಕ್ರಿಪ್ಟ್ ಬರೆದಿದ್ರು, ನೆನಪಿದೆಯಾ? ಅದನ್ನು ನಮ್ಮ ಟೀಮ್ ಅವರ ಡೈರೆಕ್ಷನ್ನು ಮಾಡಬೇಕಿತ್ತು. ನಾನು ಅದನ್ನು ತಡೆಯೋದಕ್ಕೆ ರಂಪ ರಾಮಾಯಣ ಮಾಡಿದ್ದೀನಿ. ಒಳ್ಳೆ ಕ್ವಾಲಿಟಿ ಬೇಕು ಅಂತೆಲ್ಲ ನೆಪ ಹೇಳಿ ಪ್ರೊಫೆಷ್ನಲ್ ಡೈರೆಕ್ಟರ್ನ ಕರೆಸ್ತಾ ಇದ್ದೀನಿ. ಅವ್ರಿಗೆ ಬೇಕಾಗಿರೋರನ್ನ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ. ಯಪ್ಪ ಸುಸ್ತಾಗ್ತಿದೆ ಕಣೆ, ಮಾತಾಡಿ ಮಾತಾಡಿ. ಇರಲಿ, ಬೇರೆ ಊರಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ಶಾರ್ಟ್ ಮೂವಿದು ಶೂಟಿಂಗ್ ಮಾಡ್ತಾರೆ. ಹೌದಾ? ಹಾಗಿದ್ರೆ ಈ ಮೂವಿನಲ್ಲಿ ನನಗೆ ಚಾನ್ಸ್ ಸಿಗೋದಿಲ್ವಾ? ಡೋಂಟ್ ವರಿ ಕಣೆ, ತಾಳ್ಮೆ. ನಾನು ಅವ್ರಿಗೆ ಚೆನ್ನಾಗಿ ಬಕೆಟ್ ಹಿಡಿದಿದ್ದೀನಿ. ನಾನು, ನೀನು, ನಮ್ಮ ಮಾಂಡವಾಳಿಗಳು, ಗರ್ಗಸ, ಬೇತಾಳ, ಯಪ್ಪ ಎಷ್ಟು ಸುಸ್ತಾಗುತ್ತೆ. ಎಲ್ಲರಿಗೂ ಸೇರಿಸಿ ನಾನೊಬ್ಬನೇ ಬಕೆಟ್ ಹಿಡ್ದಿದ್ದೀನಿ ಕಣೆ. ಸೊ ಈ ಮೂವಿ ಶೂಟಿಂಗ್ ಆದರೆ ನಮಗೆಲ್ಲರಿಗೂ ಚಾನ್ಸ್ ಪಕ್ಕಾ, ಗ್ಯಾರಂಟಿ. ಹೌದು ಪಲ್ಲಕ್ಕಿ ಅಣ್ಣ, ನಮ್ಮ ಟೀಮ್ಗೋಸ್ಕರ ಒಂದಿಬ್ಬರು ಮೂವರು ಹುಡುಗರು ತುಂಬ ಕಷ್ಟಪಡ್ತಿದ್ರಲ್ಲ, ಅಂದರೆ ಈ ಟೀಮ್ ಕಟ್ಟೋದಕ್ಕೆ ಅವ್ರು ಮೂರು ಜನ ತುಂಬ ಇಂಪಾರ್ಟೆಂಟ್ ಅಲ್ವಾ? ಅವರಿಗೆ ಚಾನ್ಸ್ ಕೊಡೋದಿಲ್ವಾ? ಬೇಡ ಕಣೋ, ಆ ಹುಡುಗರು ಸಿಕ್ಕಾಪಟ್ಟೆ ಡೇಂಜರು.
ಏನಾದರೂ ಟೀಮಲ್ಲಿ ಪ್ರಾಬ್ಲಮ್ ಬಂದರೆ ಅಲ್ಲೇ ಕೂತು ಸಾಲ್ವ್ ಮಾಡ್ಕೊಳ್ಳಿ, ಅದಕ್ಕೆ ಸೊಲ್ಯೂಷನ್ ಆರಾಮಾಗಿ ಸಿಗುತ್ತೆ ಅಂತ ಹೇಳಿ ನಿಜ ಹೇಳ್ಬಿಡ್ತಾರೆ. ಅನ್ಯಾಯ ಆದರೆ ಅವರು ಪ್ರಶ್ನೆ ಮಾಡ್ತಾರೆ. ಅಲ್ಲದೆ ನಮ್ಮ ಟೀಮಿನ ಮಹಾನಾಯಕನ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿ ನನ್ನನ್ನು ಕೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಟ್ಟವ್ರು ಕಣ, ಅವ್ರನ್ನ ಆದಷ್ಟು ನಾವು ದೂರ ಇಟ್ಟು ಅವಾಯ್ಡ್ ಮಾಡಿಬಿಡ್ಬೇಕು. ಓ ಪಲ್ಲಕ್ಕಿ, ಪ್ಲಾನ್ ತುಂಬಾ ಚೆನ್ನಾಗಿದೆ ಕಣೋ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಪಲ್ಲಕ್ಕಿ, ಪ್ಲಾನ್ ತುಂಬಾ ಚೆನ್ನಾಗಿದೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್.